ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವೀಡಿಯೋ ಶುರು ಮಾಡೋಣ. ಅದಕ್ಕೂ ಮೊದಲು ನಾನು ಮಕ್ಕಳ ಸ್ಕಿನ್ ವೈಟ್ ಆಗೋದಕ್ಕೆ ಒಂದು ಹೋಮ್ ರೆಮಿಡಿ ಹೇಳ್ತೀನಿ ಅಂತ ಹೇಳಿದೆ. ಪ್ರೀವಿಯಸ್ ವೀಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಗರ್ಲ್ ಬೇಬಿ ಸಿಂಪ್ಟಮ್ಸ್ ಹೇಳಿದ್ನಲ್ಲ ವೀಡಿಯೋ, ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಅದನ್ನು ಕೇಳಿದರು ನಿಮ್ಮ ಮಗುವಿನ ಫುಡ್ ರೊಟೀನ್ ಏನು, ನಿಮ್ಮ ಮಗಳಿಗೆ ಏನೆಲ್ಲ ಫುಡ್ ಕೊಡ್ತೀರಾ ಅದ್ರ ಬಗ್ಗೆನೂ ಹೇಳಿ, ಮತ್ತು ನಿಮ್ಮ ಪಾಪು ಸ್ಕಿನ್ ವೈಟ್ ಆಗೋದಕ್ಕೆ ಏನು ಹೋಮ್ ರೆಮಿಡಿ ಯೂಸ್ ಮಾಡಿದಿರಿ ಅಂತ ಕೇಳಿದರು. ಹಾಗೆಯೇ ಅದನ್ನು ತಿಳಿಸ್ಕೊಡೋಣ ಅಂತ ಇವತ್ತಿನ ವೀಡಿಯೋದಲ್ಲಿ. ಹಾಗೆ ನನ್ನ ಡೈಲಿ ರೊಟೀನ್ ಅಂದರೆ ಸ್ವಲ್ಪ ರೊಟೀನ ತೋರಿಸಿದ್ದೀನಿ. ಸೊ ಈ ವಿಡಿಯೋನ ಎಂಡ್ವರೆಗೂ ನೋಡಿ ಸ್ಕಿಪ್ ಮಾಡ್ದಿರಾ. ಮತ್ತು ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಸ್ನೇಹಿತರೆ, ಮಕ್ಕಳ ಸ್ಕಿನ್ ವೈಟ್ ಆಗೋದಕ್ಕೆ ಅಂದರೆ ನ್ಯೂ ಬೋರ್ನ್ ಬೇಬಿ 3 ತಿಂಗಳು ಒಳಗಡೆನೇ ನೀವು ಇದನ್ನು ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ 3 ತಿಂಗಳು ಮೇಲೆ ಮಾಡಿದ್ರೆ ಅಷ್ಟು ವರ್ಕ್ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಮತ್ತು ಕಡಲೆ ಹಿಟ್ಟು ಎಗ್ ವೈಟ್ ಬರುತ್ತಲ್ಲ ಅದೆರಡನ್ನೇ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವುದೇ ಥರ ನೀರನ್ನು ಹಾಕದೆ ಎಗ್ ವೈಟಲ್ಲೇ ಇದು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಮಗು ಬಾಡಿಗೆ ಫುಲ್ಲು ಎಲ್ಲೆಲ್ಲಿ ಹೇರ್ ಜಾಸ್ತಿ ಇರುತ್ತೆ ಅಲ್ಲಿಗೆಲ್ಲ ಹಚ್ಚಬೇಕು. ಅದನ್ನು ಆಪೋಸಿಟ್ಟಾಗಿ ಉಜ್ಜಬೇಕು. ಸ್ವಲ್ಪ ಹೊತ್ತು 30 ಮಿನಿಟ್ ಬಿಟ್ಟು ಆಪೋಸಿಟ್ ಉಜ್ಜಿ ಇದೇ ರೀತಿ ಒಂದಿನ ಬಿಟ್ಟು ಒಂದಿನ ಸ್ನಾನ ಮಾಡಿಸುವಾಗ ಒಂದಿನ ಬಿಟ್ಟು ಒಂದಿನ ಹಚ್ಚಿ, ಹಾಗೆ ತುಂಬಾ ವರ್ಕ್ ಆಗುತ್ತೆ. ಮಕ್ಕಳ ಸ್ಕಿನ್ ವೈಟ್ ಆಗುತ್ತೆ, ಮತ್ತು ಅವರ ಮೈಯಲ್ಲಿ ಇರುವಂಥ ರೋಮಗಳು ಕೂಡ ಉದುರುತ್ತೆ. ನೀವು ಇದನ್ನು ಯೂಸ್ ಮಾಡಿ ಒಂದು 2 ಮಂತ್ ಅಥವಾ 3 ಮಂತ್ವರೆಗೂ ಯೂಸ್ ಮಾಡಿ, ಆಮೇಲೆ ನೀವೇ ರಿಸಲ್ಟ್ ನೋಡ್ತೀರಾ. ಬಟ್ ಇದನ್ನು ನಾನು ಹೇಗೆ ಹೇಳಿದ್ದೀನಿ ಅದೇ ರೀತಿ ಯೂಸ್ ಮಾಡಬೇಕು. ಒಂದಿನ ಬಿಟ್ಟು ಒಂದಿನ ನೀವು ಮಗುಗೆ ತಲೆಗೆ ಸ್ನಾನ ಮಾಡಿಸ್ತಿರ್ತೀರಲ್ವ, ಅವತ್ತಿನ ದಿನ ಹಚ್ಚಬೇಕು. 30 ಮಿನಿಟ್ ಆದರೂ ಬಿಡಬೇಕು ಇದನ್ನು ಡ್ರೈ ಆಗೋದಕ್ಕೆ. ಓಕೆ ಸ್ನೇಹಿತರೆ, ತಿಳ್ಕೊಂಡ್ರೆ ಅಲ್ವಾ ಮಕ್ಕಳ ಸ್ಕಿನ್ ಹೇಗೆ ವೈಟ್ ಆಗೋದಕ್ಕೂ ಯೂಸ್ ಆಗುತ್ತೆ ಇದು ಹೋಮ್ ರೆಮಿಡಿ, ಮತ್ತು ಮಕ್ಕಳ ಮೈಯಲ್ಲಿರುವಂಥ ರೋಮ ಕೂಡ ಹೋಗುತ್ತೆ. ಹಾಗೆಯೇ ಇದನ್ನು ಕೂಡ ನಾವು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಫೇಸಲ್ಲಿರುವಂಥ ಕೆನ್ನೆ ಹತ್ರ ಹೇರ್ ಇರುತ್ತೆ, ಅಪ್ಪರ್ ಲಿಪ್ ಹತ್ರ ಹೇರ್ ಇರುತ್ತೆ, ಅದನ್ನೆಲ್ಲ ಹೋಗ್ಲಾಡಿಸ್ಕೊಳ್ಬೋದು. ನಾನು ಬರೀ ಕಡಲೆ ಹಿಟ್ಟು ಮತ್ತು ಎಗ್ ವೈಟು ಅದೆರಡೇ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಹಚ್ಕೊಳ್ಳಿ. ಒಂದು ವಾರದೊಳಗಡೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಓಕೆ ಸ್ನೇಹಿತರೆ, ಹಾಗಾದರೆ ನಾನು ಒಂದು ಎಗ್ ರೆಸಿಪಿನ ತೋರಿಸ್ತೀನಿ. ಎಗ್ ರೈಸ್ ಮಾಡೋದು ಸಿಂಪಲಾಗಿ ಹೇಗೆ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ. ಆ ರೆಸಿಪಿನ ಹೋಗಿ ನೋಡ್ಕೊಂಡು ಬನ್ನಿ. ಓಕೆ ಫ್ರೆಂಡ್ಸ್, ಇಲ್ಲಿ ಎಗ್ ರೈಸ್ ಮಾಡೋದಕ್ಕೆ ಇಲ್ಲಿ ಒಂದು ಬಾಟ್ಲಿನ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ನಾವು ಹಚ್ಚಿಟ್ಕೊಂಡಿರೋವಂಥದ್ದು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಳ್ಬೇಕು. ಸೊ ನೋಡಿಕೊಂಡು ಹುಷಾರಾಗಿ ಹಾಕ್ಕೊಳ್ಳಿ. ಎಣ್ಣೆಗೆ ಹಸಿಮೆಣಸಿನ್ಕಾಯಿ ಹಾಕಿದಾಗ ಎಗ್ರುತ್ತೆ. ಅದಾದಮೇಲೆ ಇವಾಗ ನೆಕ್ಸ್ಟು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಗ್ ರೈಸ್ ಸಿಂಪಲ್ಲಾಗಿ ಇಮಿಡಿಯೇಟ್ಲಿ ಏನು ಅಡುಗೆ ಮಾಡಬೇಕಂತ ಗೊತ್ತಾಗಲ್ಲಲ್ವ, ಆ ಟೈಮಲ್ಲಿ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ತೊಗೊಂಡಿದ್ದೀನಿ 1 ಟೇಬಲ್ಸ್ಪೂನಷ್ಟು. ಯಾಕಂತ ಹೇಳಿದ್ರೆ ಅವಾಗ ತಾನೇ ಜಸ್ಟ್ ಫ್ರೆಶ್ ಆಗಿ ಮಾಡಿದ್ದೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ 1 ಟೇಬಲ್ಸ್ಪೂನಷ್ಟು. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದಾದಮೇಲೆ ಒಂದು 3 ಮೊಟ್ಟೆನ ಹಾಕ್ಕೊಳ್ಳಿ. 3 ಮೊಟ್ಟೆನ ಹಾಕ್ಕೊಂಡು ಅದೇನೇನೋ ಸ್ವಲ್ಪ ಡ್ರೈ ಡ್ರೈ ಥರ ಆಗ್ತಾ ಇದೆ ಅಂದಾಗ ನೀವು ಸ್ವಲ್ಪ ಪೆಪ್ಪರ್ ಪೌಡರ್, ಸಾಲ್ಟ್ ಮತ್ತು ಸೋಯಾ ಸಾಸ್, ವಿನೆಗರ್ ಇದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಎಗ್ನ ಹಾಕ್ತಿರಲ್ಲ ಆವಾಗಲೇ ಇದನ್ನೆಲ್ಲ ಹಾಕೋಕ್ಕೆ ಹೋಗ್ಬಿಡಿ, ಯಾಕಂದರೆ ಎಗ್ಗು ಸ್ವಲ್ಪ ಡ್ರೈ ಡ್ರೈ ಆಗ್ತಿದೆ ಅನ್ನುವಾಗ ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ, ಮತ್ತು ಜಾಸ್ತಿ ಸ್ಪೈಸಿ ಅನ್ನೋ ಥರ ಇರಲ್ಲ, ಮತ್ತು ಜಾಸ್ತಿ ಮಸಾಲೆ ಹಾಕಿದ್ದೀವಿ ಅನ್ನೋ ಥರನೂ ಇರಲ್ಲ ಸ್ನೇಹಿತರೆ. ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಈ ರೆಸಿಪಿನ, ಒಂದು ಸರಿ ಟ್ರೈ ಮಾಡಿ. ಅದಾದಮೇಲೆ ಲಾಸ್ಟಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಫಸ್ಟೇ ನಾವು ರೈಸ್ನ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ, ಅದಾದಮೇಲೆ ಇವಾಗ ಸ್ವಲ್ಪ ರೈಸನ್ನು ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಬಿಸಿ ರೈಸು. ಈ ರೀತಿ ಎಗ್ ರೈಸ್ ಮಾಡಿಕೊಂಡು ಯಾವಾಗಾದರೂ ವೀಕ್ಲಿ 1 ಟೈಮ್ ಈ ರೀತಿ ಮಾಡ್ಕೊಂಡು ಮನೆಯಲ್ಲಿ ತಿನ್ನೋದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ವಾ. ಅದಾದಮೇಲೆ ಬನ್ನಾರ್ ಬೆಟ್ಟ ಊರಪ್ಪ ಇತ್ತು, ನಾವು ಹಾಗೆ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ ತರಕಾರಿ ತೊಗೊಂಡು ಬರೋಣ ಅಂತ. ಇಲ್ಲಿ ಊರಪ್ಪ ಇತ್ತಲ್ವ, ನಾವು ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಅಂತ ಊರಪ್ಪ ತುಂಬಾ ಚೆನ್ನಾಗಿತ್ತು. ಅಟ್ ಫಸ್ಟ್ ಟೈಮ್ ನಾನು ಕೂಡ ಇದೇ ವರ್ಷದ ನೋಡ್ತಾ ಇರೋದು, ಎಷ್ಟೋ ವರ್ಷ ಆಗಿತ್ತಂತೆ ಮಾಡಿ ಹಬ್ಬನ ಮಾಡಿರಲಿಲ್ಲ, ಈ ವರ್ಷ ನೋಡ್ತಾ ಇದ್ದೀನಿ.
ಊರಂಬ ಅಂದ್ರೆ ತಾಯಿ ಅಲ್ವ, ತಾಯಿ ಎಲ್ರು ಕೂಡ ತಂದ್ಬಿಟ್ಟು ನಾಡ್ತೀನಿ ನಾಡಿಸ್ಕೊಂಡು ಹೋಗ್ತಾ ಇದ್ವಿ. ಸೊ ತುಂಬಾನೇ ಚೆನ್ನಾಗಿತ್ತು. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಅಲ್ವಾ, ಮಾರಮ್ಮ ಟೆಂಪಲ್ ಇದೆಯಲ್ಲ ಅಲ್ಲಿ ನಾಡ್ತಿ ಅಂತ ಮಾಡಿದಾಗ ನಾನು ತೋರಿಸಿದ್ದೀನಿ ನಿಮಗೆ. ಅದು ಕೂಡ ಆ ದೇವಸ್ಥಾನದ ಹಬ್ಬ ಇದು. ನೋಡಿದ್ರಿ ಅಲ್ವಾ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ. ಸೊ ಸಿಂಪಲ್ ಆದ ಒಂದು ಪುಟ್ಟ ವ್ಲಾಗ್ ಆಗಿತ್ತು ನಂದು. ಹಾಗೇನೆ ನಿಮಗೆ ಮಕ್ಕಳಿಗೆ ಕೊಟ್ಟನಲ್ಲ ಹೋಮ್ ರೆಮಿಡಿ, ಮತ್ತೆ ಮನೆಯಲ್ಲೇ ಮಾಡುವಂಥ ಹೋಮ್ ರೆಮಿಡಿ ಟಿಪ್ಸ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನೀವು ಯಾರಾದರೂ ಅದನ್ನು ಅಳವಡಿಸ್ಕೊಂಡಿಲ್ಲ ಅಂತ ಅಂದರೆ ಅದನ್ನು ಕೂಡ ಹಚ್ಚಿ, ಮತ್ತೆ ಒಂದು ವಾರದಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ. ನಾವುಗಳಾದರೆ ದಿನಮುಖಕ್ಕೆ ಅಪ್ಲೈ ಮಾಡ್ಕೋಬೋದು. ಎಗ್ ವೈಟು ಮತ್ತು ಕಡಲೆ ಹಿಟ್ಟು ಇಷ್ಟೇ ಮಾತ್ರ ಯೂಸ್ ಮಾಡಿ. ಮಕ್ಕಳು ತುಂಬ ಆಗುತ್ತೆ ಅಂತಲೇ ಹೇಳ್ಬೋದು. ಅವರು ದೊಡ್ಡವರು ಆದಮೇಲೆ ಸ್ಕಿನ್ ವೈಟ್ ಆಗುತ್ತೋ ಗೊತ್ತಿಲ್ಲ. ನ್ಯೂ ಬೋರ್ನ್ ಬೇಬಿಗೆ ನಾವು ಹಚ್ಚುತ್ತಾ ಇದ್ದಿದ್ದು ಅವಳು ಕೂಡ ಮಕ್ಕಳು ಅಂದರೆ ಸ್ವಲ್ಪ ಕಲರ್ ಇದ್ಲು ಹುಟ್ಟಿದಾಗ, ಅಷ್ಟಂತ ಏನಿಲ್ಲ. ತುಂಬ ಬ್ಲ್ಯಾಕ್ ಇರುವಂಥ ಮಕ್ಕಳು ಸ್ವಲ್ಪ ಕಲರ್ ಬರ್ಬೋದು, ಸ್ವಲ್ಪ ಮೀಡಿಯಂ ಕಲರ್ ಇದ್ದವರು ಇನ್ನೂ ಕೂಡ ಕಲರ್ ಬರ್ಬೋದು. ಈ ಹೋಮ್ ರೆಮಿಡಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ, ಎಗ್ ರೈಸ್ ರೆಸಿಪಿ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ಲೈಕ್ ಕೊಡಿ, ಮತ್ತು ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್.